ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟಚ್ ಇನ್ ಮೊಬೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್. ಈ ಒಂದು ವಿಡಿಯೋದಲ್ಲಿ ಟೆಕ್ನೋ i3 ಮೊಬೈಲ್ FRP ಲಾಕ್, ಅಂದರೆ ಗೂಗಲ್ ಅಕೌಂಟ್ ಲಾಕ್ ಆಗಿದೆ. ಸೊ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಸೊ ಇದಕ್ಕೆ ಬೇಕಾಗುತ್ತೆ ನಮಗೆ ವಾಲ್ಕಿನ ಬಾಕ್ಸ್ ಟೂಲ್, ಅಂದರೆ ಇನ್ಫೋನೋ ಟೂಲ್ ಅಂತೇಳಿ ಒಂದು ಸಾಫ್ಟ್ವೇರ್ ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಬಾಕ್ಸ್ ಕೂಡ ಬರುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಇದರ ಓಪನ್ ಆದ ತಕ್ಷಣ ಇಲ್ಲಿ ಕ್ಲಿಯರ್ FRP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅದರ ಫೈಲ್ ಸಿಗುತ್ತೆ. ಈ ಫೈಲ್ ಲಿಂಕನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ಓಕೆ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಮೊಬೈಲ್ ಲಾಕ್ ಆಗಿದೆ. ಸೊ ಮುಂದೆ ಎಲ್ಲೂ ಹೋಗ್ತಾ ಇಲ್ಲ ನೋಡ್ಬೋದು, ಬರೀ ಏನು ನೆಕ್ಸ್ಟ್ ಸೆಟ್ಟಿಂಗ್ ಹೋಗ್ತಾ ಇಲ್ಲ, ಅಂದರೆ ಇಲ್ಲಿಗೆ ಎಂಡ್ ಆಗ್ತಿದೆ, ಮುಂದೆ ಓಪನ್ ಆಗ್ತಾ ಇಲ್ಲ. ಸೊ ಇದಕ್ಕೆ USB ಕನೆಕ್ಟ್ ಮಾಡಬೇಕಾಗುತ್ತೆ ಫಸ್ಟು. ಸೊ ಕನೆಕ್ಟ್ ಮಾಡಿ, ಸೊ ನಂತರ ಅಲ್ಲಿ ಸ್ಟಾರ್ಟ್ ಆಗ್ತಿದೆ, ಆಫ್ ಮಾಡಬೇಕಾಗುತ್ತೆ. ಸ್ವಿಚ್ ಆಫ್ ಮಾಡಿ ಮೊಬೈಲ್ನ. ಸೊ ಸ್ವಿಚ್ ಆಫ್ ಮಾಡಿ ಹಾಗೆ ಇಟ್ಕೊಂಡಿದ್ರೆ ಇಲ್ಲಿ ನೋಡ್ಬೋದು ಬಾಕ್ಸ್ ಈ ಥರ ಬರುತ್ತೆ, ವಾಲ್ಕೇನೋ ಅಂತೇಳಿ. ಇದು ಫ್ಲಾಶ್ ಮಾಡ್ಬೋದು, ಯಾವುದೇ ಮೊಬೈಲ್ ಲಾಕ್ ಆಗಿದ್ರು ಕೂಡ ಇದರಲ್ಲಿ ರಿಮೂವ್ ಮಾಡ್ಬೋದು. ಸ್ಯಾಮ್ಸಂಗ್, ಓಪೋ, ವಿವೋ, ಟೆಕ್ನೋ, ಮೈಕ್ರೋಮ್ಯಾಕ್ಸ್, ಇಂಟೆಕ್ಸ್, ಯಾವುದೇ ಮೊಬೈಲ್ ಕೂಡ ಇದರಲ್ಲಿ ಓಪನ್ ಮಾಡ್ಬೋದು. ಮತ್ತು ಫೈಲ್ ಸೆಲೆಕ್ಟ್ ಕೇಳ್ತಿದೆ, ಓಕೆ ಮಾಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಂಟಿನ್ಯೂ ನೆಕ್ಸ್ಟ್ ಆಗ್ತಾ ಇದೆ. ಸೊ ಅದು ಇದರಲ್ಲಿ ಯಾವುದೇ ಲಾಕ್ ಇದ್ದರೂ ಕೂಡ ನಿಮಗೆ ರಿಮೂವ್ ಆಗುತ್ತೆ. ನೋಡ್ಬೋದು ಪ್ರೊಸೆಸಿಂಗ್ ಆಗ್ತಾ ಇದೆ, ವೆಯ್ಟ್ ಮಾಡಿ ಸ್ವಲ್ಪ. ಸೊ ನೋಡೋಣ ಫ್ರೆಂಡ್ಸ್, ನೋಡಿ ಅಲ್ಲಿ ಕಂಟಿನ್ಯೂ ಮುಂದೆ ಓಡ್ತು. ಸೊ ರನ್ ಆಗ್ತಾ ಇದೆ. ಸೊ ಇದರಲ್ಲಿ ಈಸಿಯಾಗಿ ನಾವು ಮಾಡ್ಬೋದು, ಒಂದು 2-3 ಮಿನಿಟ್ಸಲ್ಲಿ ರಿಮೂವ್ ಮಾಡ್ಬೋದು. ಗೂಗಲ್ ಅಕೌಂಟ್ ಲಾಕ್ ಕೇಳ್ತಿದೆ ನಿಮಗೆ, ಇಮೇಲ್ ಐ ಡಿ ಏನು ಕೊಟ್ಟಿದ್ರಿ ಅಂತ ನೆನಪಿರಲ್ಲ. ಸೊ ಅಂಥ ಟೈಮಿನಲ್ಲಿ ಇದನ್ನು ಓಪನ್ ಮಾಡ್ಬೋದು. ನೋಡಿ ಸಕ್ಸಸ್ಫುಲಿ ಅಂತ ಬಂದಿದೆ, ಪೂರ ಓಪನ್ ಆಗಿದೆ. ಇವಾಗ ಯಾವುದೇ ಲಾಕ್ ಕೇಳ್ತಾ ಇಲ್ಲ. ಇವಾಗ ಮೊಬೈಲ್ ಆನ್ ಮಾಡಿ ನೋಡೋಣ ಹೋಗಿದೆಯಾ ಇಲ್ವೋ ಅಂತ. ಸೊ 100% ಹೋಗಿರುತ್ತೆ, ಲಾಕ್ ಕ್ಲಿಯರ್ ಆಗಿರುತ್ತೆ. ನೋಡೋಣ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಿ ಆನ್ ಆಗ್ತಿದೆ. ನೋಡೋಣ, ವೆಯ್ಟ್ ಮಾಡೋಣ ಆನ್ ಆಗಲಿ. ಸೊ ಹೀಗೆ ಯಾವುದೇ ಮೊಬೈಲ್ನ ಲಾಕ್ ಇದ್ದರೂ ಓಪನ್ ಮಾಡ್ಬೋದು, ಟೆಕ್ನೋ ಮೊಬೈಲ್ನ ಲಾಕ್ ಕೂಡ ಓಪನ್ ಮಾಡ್ಬೋದು. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಇದರೆಲ್ಲ ಲಿಂಕನ್ನು ಎಲ್ಲ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ವಾಲ್ಕಿನ ಬಾಕ್ಸ್ ಟೂಲ್, ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ನೀವು ಬಾಕ್ಸ್ ಬೇಕಂದರೆ. ಸೊ ಇದರ ಟೂಲ್ ಲಿಂಕು ಮತ್ತು ಇದನ್ನು ನಿಮ್ಮ ಹತ್ರ ಇತ್ತಂದರೆ ಮಾಡ್ಬೋದು ಫ್ಲ್ಯಾಶು, ಅಂದರೆ FRP ಲಾಕ್ ಅನ್ಲಾಕ್ ಮಾಡ್ಬೋದು, ಫ್ಲ್ಯಾಶ್ ಮಾಡ್ಬೋದು, ಸ್ಕ್ರೀನ್ ಲಾಕ್ ಅನ್ಲಾಕ್ ಮಾಡ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ಇನ್ನೂ ಹಲವು ವಿಧದಲ್ಲಿ ಇದರಲ್ಲಿ ಆಪ್ಷನ್ಸ್ಗಳು ಇದೆ, ಏನು ಬೇಕಾದರೂ ನಾವು ಮಾಡ್ಬೋದು. ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಕೊಡಿ, ನೋಡ್ತಾ ಇದ್ದೀರಾ ಅವಾಗ. ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದ ಹೋಗೋಣ ಫಸ್ಟಿಂದ. ನೋಡಿ ಇಲ್ಲಿ ನೆಕ್ಸ್ಟ್ ಕೊಡಿ, ಕಂಟಿನ್ಯೂ ಕೊಡಿ. ಇಲ್ಲಿ ವೈಫೈ ಕೇಳ್ತಿದೆ ಕೆಳಗಡೆ ಇದೆ, ನೋಡ್ಬೋದು ಕಂಟಿನ್ಯೂ ಆಪ್ಷನ್ ಬರ್ತಾ ಇದೆ. ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಆದರೆ ಓಪನ್ ಆಗಿದೆ ನೋಡ್ಬೋದು. ನೋಡಿ ಇಲ್ಲಿ, ಸೊ ನೆಕ್ಸ್ಟ್ ಕೊಡಿ, ಕಂಟಿನ್ಯೂ ಕೊಡಿ, ಓಪನ್ ಆಗ್ತಾ ಇದೆ ಕ್ಲಿಯರಾಗಿ, ಪರ್ಫೆಕ್ಟಾಗಿ. ಯಾವುದೇ ಲಾಕ್ ಯಾವುದೇ ಇದು ಕೋಡು ಕೇಳ್ತಾ ಇಲ್ಲ, ಕ್ಲಿಯರಾಗಿ ರಿಮೂವ್ ಮಾಡ್ಬೋದು. ಸೊ ಈ ರೀತಿ ಈಸಿಯಾಗಿ ಮೆಥಡಲ್ಲಿ ಮಾಡ್ಬೋದು. ಸೊ ಹೀಗೆ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ನಾವು ಮೊಬೈಲ್ನ ಲಾಕ್ನ ರಿಮೂವ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.